ರಾಮಾಯಣ ನಡೆದಿದ್ದು ಹೆಣ್ಣಿಗೋಸ್ಕರ ಮಹಾಭಾರತ ಯುದ್ಧ ನಡೆದಿದ್ದು ಮಣ್ಣಿಗೋಸ್ಕರ ಆದರೆ ಈ ಕಲಿಯುಗದಲ್ಲಿ ಯುದ್ಧ ನಡೆಯೋದು ಬಿಸಿ ರಕ್ತಕ್ಕೋಸ್ಕರ ಆಯ್ ಹಲೋ ನಮಸ್ತೆ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ರವರ ಒಂದು ಹೊಸ ಟೈಟಲ್ ಟೀಸರ್ ರಿಲೀಸ್ ಆಗಿದೆ ನಮ್ಮ ಶೋಮ್ಯಾನ್ ಪ್ರೇಮ್ರವರ ಮತ್ತೊಂದು ಅದ್ಭುತವಾದ ಅದ್ಧೂರಿತನದಿಂದ ಕೂಡಿರುವಂತಹ ಕೆ ಡಿ ಸಿನಿಮಾದ ಟೈಟಲ್ ರಿಲೀಸ್ ರಿಲೀಸ್ ಆಗಿದೆ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರ್ ಅವರು ಇದರಲ್ಲಿ ನಾಯಕ ನಟನಾಗಿ ಮಾಡಿದ್ದಾರೆ ಇನ್ನು ಟೀಸರು ಎರಡು ನಿಮಿಷ ನಲವತ್ತೇಳು ಸೆಕೆಂಡಿದೆ ಟೀಸರ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ಒನ್ ಅವರ್ಗೆ ಐದು ಮಿಲಿಯನ್ ವ್ಯೂಸ್ ಆಗಿದೆ ನಿಜವಾಗ್ಲೂ ಭಾಳ ಖುಷಿ ಕೊಡುತ್ತೆ ನಮಗೆ ಇಂಥದ್ದೊಂದು ಬೆಳವಣಿಗೆ ಕನ್ನಡದಲ್ಲಿ ಕನ್ನಡ ಚಿತ್ರಕ್ಕೆ ಸಿಗ್ತಾ ಇರುವಂತಹ ಸಪೋರ್ಟ್ ಎಸ್ ಇನ್ನು ಟೀಸರ್ ರಿವ್ಯೂ ಮಾಡಬೇಕು ಅಂತಂದರೆ ಇದು ಒಂದು ರಕ್ತ ಚರಿತ್ರೆಯ ಒಂದು ಕಂಪ್ಲೀಟ್ ಸಿನಿಮಾ ಏನಕ್ಕೆ ಅಂತಂದರೆ ರಕ್ತ ಚರಿತ್ರೆ ಅನ್ನೋದು ಒಂದು ಸಿನಿಮಾ ಬಂದಿತ್ತು ರಾಮ್ ಗೋಪಾಲ್ ವರ್ಮಾ ಅವ್ರದ್ದು ಆ ಸಿನಿಮಾದಲ್ಲಿ ಕಂಪ್ಲೀಟಾಗಿ ಈ ರೌಡಿಸಮ್ ಕೂ ರೌಡಿಸಮ್ನಿಂದ ಕೂಡಿರುವಂತಹ ಸಿನಿಮಾ ಆಗಿತ್ತು ಅದು ಇದು ಕೂಡ ಅದೇ ಥರ ಏ ಕೇಳಬೇಕಾ ನಮ್ಮ ಪ್ರೇಮ್ ಸರ್ ಅಂತಂದರೆ ವೈಭೀಕರಣ ರಿಚ್ನೆಸ್ಸು ಅದ್ಭುತವಾಗಿರುತ್ತೆ ಒಂದು ನೆಕ್ಸ್ಟ್ ಆಗಿ ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎರಡು ನಿಮಿಷ ನಲ್ವತ್ತೇಳು ಸೆಕೆಂಡು ಟೀಸರು ನಮ್ಮ ಧ್ರುವ ಸರ್ಜರ್ ಸರ್ಜರವನ್ನ ಇಂಟ್ರೊಡ್ಯೂಸ್ ಮಾಡೋವಂಥದ್ದೇ ಒಂದು ಅದ್ಭುತವಾಗಿದೆ ಲೈನ್ಸ್ ಕೂಡ ಹೇಳ್ತೀನಿ ಸಿನಿಮಾ ಟೀಸರು ಶುರು ಆಗೋದು ಟೈಟ್ಲ್ ಟೀಸರ್ ಶುರು ಆಗೋದು ಒಂದು ಕಂಟ್ರೋಲ್ ರೂಮಿಂದ ಈ ಥರ ರಿಲೀಸ್ ಆಗ್ತಾ ಇದ್ದಾನೆ ಬೆಂಗಳೂರಿನ ಹೈ ಅಲರ್ಟ್ ಮಾಡಿ ಅವ್ನು ಬಂದರೆ ಏನೇನೋ ನಡೆದೋಗುತ್ತೆ ಅನ್ನೋದೊಂದು ಸೀನಿಂದ ಸ್ಟಾರ್ಟ್ ಆಗೋವಂಥ ಸಿನಿಮಾ ಪೊಲೀಸು ಒಂದು ಡೈಲಾಗ್ ಹೊಡಿತಾರೆ ಅಪ್ಪ ಸಾವಿರಾರು ಜನ ಕಾಯ್ತಾ ಇದ್ದಾರೆ ಅವನ್ನ ಒಡೆಯೋದಕ್ಕೆ ದಯವಿಟ್ಟು ಫುಲ್ ಐ ಹೆಲ್ಪ್ ಮಾಡಿ ಅಂತ ಆದರೆ ಈ ಕಡೆಯಿಂದ ಬರುವಂಥ ಮೆಸೇಜ್ ಏನು ಅಂದರೆ ನೀವು ಸಾವಿರಾರು ಜನ ಅಂತಂದ್ರೆ ಅಲ್ಲಿ ನೋಡಿದ್ರೆ ಜೈಲ್ ಆಚೆ ಒಂದು ಸಮುದ್ರನೇ ಇದೆ ಅವನ್ನ ಸಂಭ್ರಮಿಸೋಕೆ ಅವನ ರಿಲೀಸ್ನ ಸಂಭ್ರಮಿಸೋಕೆ ಅನ್ನುವಾಗ ಒಂದು ಬೆಂಕಿಯಿಂದ ಓದ್ಕೊಂಡು ಬರುವಂತಹ ಶೂ ಅಲ್ಲಿ ಶೂನಲ್ಲಿ ರಿಜಿಸ್ಟರ್ ಆಗೋದೇನು ಅಂದರೆ ಅದು ಫ್ಲೇಮಲ್ಲಿ ಇರುತ್ತೆ ಬೆಂಕಿ ಹತ್ಕೊತಾ ಇರುತ್ತೆ ಮತ್ತೊಂದು ಇನ್ನೇನು ಅಂತಂದರೆ ಬೆಲ್ ಬಾಟಮ್ ಇರುತ್ತೆ ಸ್ನೇಹಿತರೆ ಪ್ಯಾಂಟ್ ಎಲ್ಲ ಬೆಲ್ ಬಾಟಮ್ ಸೊ ಏನು ರಿಜಿಸ್ಟರ್ ಮಾಡುತ್ತೆ ಅಂತಂದರೆ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳ ಆಧಾರಿತವಾಗಿ ಮಾಡಿರುವಂತಹ ಸಿನಿಮಾನೇ ಈ ಒಂದು ಕೇಡಿ ಹೆಬ್ಬೆರಳಿಂದ ಹೆಬ್ಬೆರಳಿಂದ ಶುರುವಾಗುವಂತಹ ಧ್ರುವ ಸರ್ಜರವರ ಕ್ಯಾರೆಕ್ಟ್ರು ಅಲ್ಲಿ ಫೈಲ್ ಮೇಲೆ ಇರುತ್ತೆ ರಿಜಿಸ್ಟ್ರ್ ಫೈಲಲ್ಲಿರುತ್ತೆ ಕಾಳಿ ದಾಸ ಅಂತ ಸೊ ಅಲ್ಲೂ ಕೂಡ ರಿಜಿಸ್ಟರ್ ಮಾಡ್ತಾರೆ ಕಾಳಿ ಅಂತ ಸೊ ಒಂದು ನಾನು ಹೇಳಿದಾಗೆ ಪ್ರೇಮ್ ಅವರ ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ವೈವೀಕರಣಕ್ಕೆ ಅಥವಾ ರಿಚ್ನೆಸ್ಗೆ ಕಮ್ಮಿ ಇರೋಲ್ಲ ಅಂತ ಟೀಸರ್ ಮಾತ್ರ ಅದ್ಭುತವಾಗಿ ಬಂದಿದೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರು ನಾನು ಹೇಳಿದಾಗೆ ಐದು ಮಿಲಿಯನ್ ಆಗಿದೆ ಆಲ್ರೆಡಿ ಒಂದು ಒಂದೂವರೆ ಗಂಟೆಗೆ ಯು ಕಮ್ಮಿ ಆ ಲಿಂಕ್ನ ಕೂಡ ನಾನು ಹಾಕಿರ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ನೋಡಿ ಧ್ರುವ ಅವ್ರಿಗೆ ಹಾಗೂ ಕನ್ನಡದ ಈ ಚಿತ್ರಗಳಲ್ಲಿ ಬರ್ತಾ ಇರೋ ಇತ್ತೀಚೆಗೆ ಬರ್ತಾ ಇರೋವಂಥ ಚಿತ್ರಗಳು ಪ್ಯಾನ್ ಇಂಡಿಯಾ ಇನ್ನೊಂದು ವಿಷಯ ಏನು ಅಂತಂದರೆ ನಿಮ್ಮ ನಿಮಗೆ ಸೂಟಬಲ್ ಆಗಿರುವಂತಹ ಯಾವುದಾದ್ರೂ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸಬ್ ಟೈಟಲ್ಸಲ್ಲಿ ನೋಡ್ಬೋದು ಧ್ರುವ ಅವರು ಎಂಟ್ರಿ ಸೀನಲ್ಲಿ ಇರೋಕ್ಕಿಂತ ಮುಂಚೆ ಅವ್ರನ್ನ ತೋರ್ಸೋಕಿನ್ನ ಪ್ರೊಜೆಕ್ಟ್ ಮಾಡೋಕ್ಕಿಂತ ಮುಂಚೆ ಡೈಲಾಗ್ ಬರುತ್ತೆ ಫೀಲ್ಡ್ಗೆ ಇಳಿದ ಮೇಲೆ ಯುದ್ಧ ಮಾಡಲೇಬೇಕು ಸತ್ರೆ ವೀರಮರಣ ಗೆದ್ರೆ ಸಿಂಹಾಸನ ಅಂತ ಸೊ ಇದೇನು ರಿಜಿಸ್ಟರ್ ಮಾಡುತ್ತೆ ಅಂತಂದರೆ ಎಲ್ಲರನ್ನು ನೋಡ್ಕೊಬಂದು ರಾಜನಾಗಿ ಮೆರೀಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ನಾಯಕ ನಟನ ಪಾತ್ರವಾಗಿರುತ್ತೆ ಸೊ ಕಂಪ್ಲೀಟಾಗಿ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ತೋರಿಸ್ತಾ ಇದ್ದಾರೆ ಇನ್ನು ಯಶಸ್ವಿಯಾಗಿ ಸಿಕ್ಕಾಬೇಡ ಸಕ್ಸಸ್ಫುಲ್ ಆಗಲಿ ಸಿನಿಮಾ ಬೇಗ ಸಿನಿಮಾ ಬೆಳ್ಳಿತೆರೆ ಮೇಲೆ ಬಂದು ಅಪ್ಪಳ್ಸಿ ಅಂತ ಹೇಳ್ತಾ ಈ ಒಂದು ರಿವ್ಯೂನ ಹಾಗೆ ಕೆ ವಿ ಎಂ ಪ್ರೊಡಕ್ಷನ್ಸು ಪ್ರೇಮು ಧ್ರುವ ಸರ್ಜಾ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ರಿವ್ಯೂ ಮುಗಿಸ್ತೀನಿ ಹಾಗೆಯೇ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನಾವೆಲ್ಲ ಆಲ್ ದಿ ಬೆಸ್ಟ್ ಹೇಳೋಣ ಈ ಒಂದು ಡಿ ಸಿನಿಮಾಗೆ ಥ್ಯಾಂಕ್ ಯು ಎ ಬಿ ಸಿ ನ್ಯೂಸ್ ಕರ್ನಾಟಕ